ಸುಮಧುರ ಕಿಚನ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಹಿದುಕಿದ ಅವರೆಕಾಳಿನ ಹುಗ್ಗಿಯನ್ನ. ಇದಕ್ಕೆ ಬೇಕಾದಂತ ಪದಾರ್ಥಗಳು ಹಿದುಕಿದ ಅವರೆಕಾಳು 1 ಕಪ್ ತಗೊಂಡಿದ್ದೀನಿ, 1 ಈರುಳ್ಳಿ ತಗೊಂಡಿದ್ದೀನಿ, ಮತ್ತೆ 1 ಚಿಕ್ಕ ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ, ಮತ್ತೆ ಕರಿಬೇವಿನ ಸೊಪ್ಪು, ಸಾಸಿವೆ, ಮತ್ತೆ 1 6 ರಿಂದ 7 ಕಾಳಷ್ಟು ಮೆಣಸು, ಕರಿ ಮೆಣಸನ್ನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ ತರಿತರಿಯಾಗಿ. ಮತ್ತೆ ದಪ್ಪಗೆ ಹುರಿಯೋದಕ್ಕೋಸ್ಕರ 1 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಮತ್ತೆ ಕೊತ್ತಂಬರಿ ಸೊಪ್ಪು, ಅಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಎಣ್ಣೆ ಫ್ರೈ ಮಾಡಲು, ಮತ್ತೆ ಕೊಬ್ಬರಿ ತುರಿ ಪೀಸ್ ಮಾಡಿಟ್ಕೊಂಡಿದ್ದೀನಿ, ಅರಿಶಿನ, ಹಸಿಮೆಣಸಿನ್ಕಾಯಿ 1 6 ರಿಂದ 7 ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಖಾರಕ್ಕೆ ತಕ್ಕನಂಗೆ ಎಷ್ಟು ಬೇಕಾದ್ರೂ ಹಾಕೋಬೋದು. ನಾನು ಇಷ್ಟು ಇಟ್ಕೊಂಡಿದ್ದೀನಿ, ಸ್ವಲ್ಪ ಕಡಿಮೆನೆ ಖಾರ ಇರಲಿ ಅಂತ. 1/2 ಟೀಸ್ಪೂನ್ ಜೀರಿಗೆ ಮತ್ತೆ ಧನಿಯಾ 1 ಸ್ಪೂನ್ ತಗೊಂಡಿದ್ದೀನಿ. ಈಗ ಮೊದಲಿಗೆ ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಇದು ರುಬ್ಬೋದಕ್ಕೆ ಮಸಾಲ, ಇದಕ್ಕೆ ಹುರ್ಕೊಳ್ಳೋದಕ್ಕೆ ಮೊದಲಿಗೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ಮತ್ತೆ ಜೀರಿಗೆ, ಧನಿಯಾ 3 ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಇದು ರುಬ್ಬೋದಕ್ಕೋಸ್ಕರ. ಈ ಡಿಶನ್ನ ಬೆಂಗಳೂರು ಸೈಡ್ ಮಾಡ್ತಾರೆ ಹೆಚ್ಚಾಗಿ, ತುಂಬ ಚೆನ್ನಾಗಿರುತ್ತೆ. ಇದನ್ನ ಅವರೆಕಾಳು ಬದಲಾಗಿ ಹೆಸರುಕಾಳು ಜೊತೆನೂ ಮಾಡ್ಬೋದು. ನಾನು ಈ ರೆಸಿಪಿನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹೆಸರುಕಾಳು ಜೊತೆ ಹೇಗೆ ಮಾಡೋದು ಅಂತ. ನೋಡಿ ಈಗ ಇದು ಫ್ರೈಯಾಗಿದೆ, ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ಜಾರ್ಗೆ ಹಾಕೋತಾ ಇದ್ದೀನಿ. ನೋಡಿ ಈ ರೆಸಿಪಿಗೆ ಧನಿಯಾ ಕಡಿಮೆನೆ ಇರಬೇಕು, ಧನಿಯಾ ಸ್ವಲ್ಪ ಜಾಸ್ತಿ ಆಗ್ಬಿಟ್ರು ಮಸಾಲೆ ಸ್ಮೆಲ್ ಬಂದ್ಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಮತ್ತೆ ಇದಕ್ಕೆ ಕೊಬ್ಬರಿ ಹಾಕ್ತಾ ಇದ್ದೀನಿ ಹಚ್ಚಿಟ್ಕೊಂಡಿರೋದು, ಮತ್ತೆ ಅರಿಶಿನ ಹಾಕ್ತಾ ಇದ್ದೀನಿ. ನೋಡಿ ಇದನ್ನ ಹಾಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಒಂದ್ಸಾರಿ, ಆಮೇಲೆ ನೀರು ಹಾಕೊಳ್ತೀನಿ. ನೋಡಿ ಈಗ ಇದಿಷ್ಟು ಗ್ರೈಂಡ್ ಆಗಿದೆ, ಈಗ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. 1/4 ಕಪ್ ಅಷ್ಟು ಹಾಕೊಂಡ್ರೆ ಸಾಕು. ಈಗ ಇದನ್ನ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ರುಬ್ಬಿರೋ ಅಂತ ಮಸಾಲೆ ರೆಡಿ ಆಗಿದೆ, ಈಗ ಒಗ್ಗರಣೆಗೆ ಇಟ್ಕೋತಾ ಇದ್ದೀನಿ. ಕುಕ್ಕರ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬಿಸಿಯಾಗಲಿ ಕುಕ್ಕರು. ಈಗ 1/3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ, ಇದಕ್ಕೆ ತುಪ್ಪನೂ ಹಾಕೋಬಹುದು ಬೇಕಾದ್ರೆ. ಮತ್ತೆ ಈಗ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ ಈಗ, ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಮಾಡಬೇಕು. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಮತ್ತೆ ಕರಿಬೇವು ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲೇ ಮಾಡಬೇಕಿದು, ತುಂಬಾನು ಫ್ರೈ ಮಾಡೋದೇನು ಬೇಡ. ನೋಡಿ ಈಗ ಈರುಳ್ಳಿ ಫ್ರೈ ಆಗಿದೆ, ಚಿಕ್ಕಿದ ಅವರೆಕಾಳು ಹಾಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು, ಫ್ರೈ ಆದರೆ ಘಮ ಚೆನ್ನಾಗಿ ಬರುತ್ತೆ. ನೋಡಿ ಸ್ವಲ್ಪ ಫ್ರೈ ಆಗಿದೆ, ಟೊಮೆಟೊ ಹಾಕೋತಾ ಇದ್ದೀನಿ.
ಸ್ವಲ್ಪ ಫ್ರೈ ಆದ್ರೆ ಸಾಕು. ನೆಕ್ಸ್ಟ್ ಇದಾದ್ಮೇಲೆ ಮಸಾಲೆ ಹಾಕೊಳ್ಳೋಣ. ಈಗ ಇದು ನೋಡಿ ಫ್ರೈ ಆಗಿದೆ, ಸ್ವಲ್ಪ ಫ್ರೈ ಆದ್ರೆ ಸಾಕು. ಈಗ ರುಬ್ಬಿರೋಂತ ಮಸಾಲೆನ ಹಾಕ್ತಾ ಇದ್ದೀನಿ. ಫ್ಲೇಮ್ ಕಡಿಮೆ ಇಟ್ಕೊಂಡು ಮಸಾಲೆ ಹಾಕ್ಬೇಕು, ಇಲ್ಲ ಅಂದ್ರೆ ಸಿಡಿಯುತ್ತೆ. ಸ್ವಲ್ಪ ಫ್ರೈ ಆಗ್ಬೇಕು ಮಸಾಲೆ. ಆಲ್ರೆಡಿ ನಾವು ಈರುಳ್ಳಿ ಅದೆಲ್ಲ ಹುರಿದ್ಕೊಂಡಿದೀವಿ, ಅಷ್ಟೊಂದೇನು ಫ್ರೈ ಮಾಡೋದೇನು ಬೇಕಿಲ್ಲ. ಸ್ವಲ್ಪ ಫ್ರೈ ಆದರೆ ಸಾಕು. ಹಾಕಿದ ತಕ್ಷಣ ಅಕ್ಕಿ ಹಾಕೋಣ. ನೋಡಿ ಈಗ ಕುದೀತಾ ಇದೆ ಸ್ವಲ್ಪ. ತೊಳೆದಿಟ್ಕೊಂಡಿರೋಂಥ ಅಕ್ಕಿ ಹಾಕೋತಾ ಇದ್ದೀನಿ. ನಾನು ಈ ಅಕ್ಕಿ ಒಂದು ಎರಡು ಗ್ಲಾಸ್ ತೊಗೊಂಡಿದ್ದೀನಿ. ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ತೊಗೊಳ್ಳಿ, ಕರೆಕ್ಟಾಗುತ್ತೆ. ಈ ಅನ್ನ ಸ್ವಲ್ಪ ಉದುರುದ್ರಾಗಿದ್ರೆ ಅಷ್ಟು ಚೆನ್ನಾಗಿರಲ್ಲ. ತುಂಬಾ ಉದುರುದ್ರಾಗೆ ಇರಬೇಕು ಅಂತ ಇಷ್ಟಪಡೋರು ಉದುರುದ್ರಾಗೆ ಮಾಡ್ಕೋಬಹುದು. ನಾನು ಒಂದು ಅರ್ಧ ಗ್ಲಾಸ್ ಜಾಸ್ತಿ ಹಾಕೋತಾ ಇದ್ದೀನಿ ಅಷ್ಟೇ ನೀರನ್ನ. ಸ್ವಲ್ಪ ಫ್ರೈ ಮಾಡಿ ನೀರು ಹಾಕೊಳ್ಳೋಣ. ನೀರು ಹಾಕೋತಾ ಇದ್ದೀನಿ. ನೋಡಿ ಈಗ ಸ್ವಲ್ಪ ಕುದಿ ಬರ್ತಾ ಇದೆ. ಇದು ಸ್ವಲ್ಪ ಬೇಗ ಆಗ್ಬೇಕು ಅಂತಂದ್ರೆ ನಾವು ಮೊದ್ಲೇನೆ ಒಂದ್ ಪಾತ್ರೆಯಲ್ಲಿ ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿರ್ಬೇಕು. ಬಿಸಿನೀರು ಹಾಕೋದ್ರಿಂದ ಬೇಗನೆ ಆಗುತ್ತೆ, ಮತ್ತೆ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬಂದ್ಮೇಲೆ ನಾವು ಕುಕ್ಕರ್ ಮುಚ್ಚಳ ಹಾಕೋದ್ರಿಂದ ಮಸಾಲೆ ಎಲ್ಲದಕ್ಕೂ ಹಿಡ್ಕೊಂಡಿರುತ್ತೆ, ಇಲ್ಲಾಂದ್ರೆ ಮೇಲೇನೆ ನಿಂತಿರುತ್ತೆ. ಅದರಿಂದ ಅದು ಸ್ವಲ್ಪ ಚೆನ್ನಾಗಿ ಕುದಿ ಬಂದ್ಮೇಲೆ ಮುಚ್ಚಳ ಹಾಕ್ಬೇಕು. ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಹಂತದಲ್ಲಿ ಪುಡಿ ಮಾಡ್ಕೊಂಡಿರುವಂತ ಕಾಳು ಮೆಣಸನ್ನ ಹಾಕ್ತಾ ಇದ್ದೀನಿ. ಇದು ಈ ಟೈಮಲ್ಲಿ ಹಾಕಿದ್ರೇನೆ ತುಂಬಾ ರುಚಿ ಕೊಡುತ್ತೆ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಾನು ಕಲ್ಲು ತಗೊಂಡಿದ್ದೀನಿ. ಒಂದು ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಈಗ್ಲೇನೆ ಸ್ವಲ್ಪ ಬೇಯಬೇಕು. ಕುಕ್ಕರ್ ಮುಚ್ಚಳ ಹಾಕ್ತಾ ಇದ್ದೀನಿ. ಇದು ಒಂದು ವಿಜಲ್ ಕೂಗಿದ್ರೆ ಸಾಕು. ಇದು ಕೂಗಿದ ನಂತರ ಕೊತ್ತಂಬರಿ ಸೊಪ್ಪು ಹಾಕೋಣ. ನೋಡಿ ಈಗ ಒಂದು ವಿಜಲ್ ಕೂಗಿದೆ, ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ಈಗ ಕುಕ್ಕರ್ ಸ್ವಲ್ಪ ಒಂದು 10 ನಿಮಿಷ ಕೂಲ್ ಆಗಲಿ. ನೋಡಿ ಈಗ ಕುಕ್ಕರ್ ಆರಿದೆ. ನೋಡಿ ಚೆನ್ನಾಗಾಗಿದೆ, ಉದುರುದ್ರಾಗಿ ಉದುರುದ್ರಾಗಿದ್ರು ಸ್ವಲ್ಪ ಮೆತ್ತಗಾಗಿದೆ. ತುಂಬ ಉದುರುದ್ರಾಗಿದ್ರೆ ಚೆನ್ನಾಗಿರಲ್ಲ. ಮಸಾಲೆ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಒಂದ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇದು ರೆಡಿ ಆಗಿದೆ. ಈಗ ಸರ್ವಿಂಗ್ ಬೌಲ್ ಹಾಕೋತಾ ಇದ್ದೀನಿ. ಈಗ ರುಚಿಕರವಾದಂತಹ ಹಿಡ್ಕಿದ ಬೇಳೆ ಹುಗ್ಗಿ ಅನ್ನ ರೆಡಿ ಆಗಿದೆ. ಇದನ್ನ ಕಾಯಿ ಚಟ್ನಿ ಜೊತೆನಾದ್ರೂ ತಿನ್ಬೋದು, ಇಲ್ಲ ಮೊಸರು ಬಜ್ಜಿ ಜೊತೆನಾದ್ರೂ ತಿನ್ಬೋದು, ಇಲ್ಲಾಂದ್ರೆ ಉಪ್ಪಿನಕಾಯಿ ಜೊತೆನಲ್ಲಾದ್ರೂ ತಿನ್ಬೋದು. ಈ ರೆಸಿಪಿಯನ್ನು ಒಂದ್ಸರಿ ನಿಮ್ಮ ಮನೇಲಿ ಮಾಡಿ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.